ಹಾಯ್ ಫ್ರೆಂಡ್ಸ್, ಹೇಗಿದ್ರೆಲ್ಲರೂ ಚೆನ್ನಾಗಿದ್ದೀರಾ? ನಾನಿವತ್ತು ನಮ್ಮ ಮನೆಯ ಸುಬ್ಬನ ಕಥೆಯನ್ನು ಹೇಳೋಣ ಅಂತ ನಿಮ್ಮ ಮುಂದೆ ಬಂದಿದ್ದೀನಿ. ಹೌದು, ಈತನ ಹೆಸರೇ ಸುಬ್ಬ ಅಂತ. ಅದೊಂದು ದಿನ ರಾತ್ರಿ ಹೊತ್ತಲ್ಲಿ ಸುಬ್ಬ ನಮ್ಮ ಮನೆ ಬಾಗಿಲಿಗೆ ಬಂದಿದ್ದ. ಪಾಪ ಸಣ್ಣ ಮರಿ, ಒಂದು 3 ತಿಂಗಳು ಆಗಿರಬಹುದು ಅಷ್ಟೇ. ಆ ಟೈಮಲ್ಲಿ ಜೋರಾಗಿ ಅಳ್ತಾ ಇದ್ದ. ಹೊರಗಡೆ ಮಳೆ ಬೇರೆ ಬರ್ತಾ ಇತ್ತು. ಏನು ಮಾಡೋದು, ನಮ್ಮ ಮನೇಲಿ ಆಲ್ರೆಡಿ ಒಂದು ಬೆಕ್ಕು ಇತ್ತು. ಇದನ್ನು ಏನು ಮಾಡೋದು ಅಂತ ನಮಗೂ ಒಂಥರ ತಲೆನೋವು ಶುರುವಾಯಿತು. ಹೊರಗಡೆ ಬಂದ ಬೆಕ್ಕಿಗೆ ನಾವು ಒಂಚೂರು ಅನ್ನ ಹಾಕಿದ್ವಿ. ಹಸಿದ ಬೆಕ್ಕು ಪಾಪ ಎಲ್ಲಿಂದ ಬಂತೋ ಏನೋ, ಯಾರಾದರೂ ಖಂಡಿತ ಬಿಟ್ಟಿರ್ತಾರೆ ಅಂತ ಅಂದ್ಕೊಂಡು ಒಂಚೂರು ಅನ್ನ ಹಾಕಿದ್ವಿ. ಅದನ್ನು ಊಟ ಮಾಡಿದ ಬೆಕ್ಕು ಮರುದಿವಸ ನಮ್ಮ ಮನೆಯೊಳಗಡೆ ಬಂದೇ ಬಿಡ್ತು. ಇನ್ನೇನು ಮಾಡೋಣ, ಮನೆಯೊಳಗಡೆ ಬಂದು ಸೇರಿದ ಬೆಕ್ಕಿಗೆ ನಾವು ಅನ್ನ ಹಾಕೋಕ್ಕೆ ಶುರು ಮಾಡಿದ್ವಿ. ಸುಬ್ಬ ಎಷ್ಟು ಕ್ಯೂಟ್ ಆಗಿದ್ದಾನೋ ಅಷ್ಟೇ ಚೂಟಿ ಕೂಡ. ಹೌದು, ಒಂದು ದಿವಸ ನಮ್ಮ ಮನೆಯಲ್ಲಿ ಇಲಿಗಳ ಕಾಟ ಜೋರಾಗಿತ್ತು. ಒಂದು ದಿವಸ ಸುಬ್ಬ ಏನು ಮಾಡಿದ ಅಂದರೆ, ನಮ್ಮ ಮನೆ ಮೇಲಿದ್ದ ಇಲಿಗಳನ್ನೆಲ್ಲ ಅಟ್ಟಾಡಿಸಿ ಹಿಡಿದ್ಬಿಟ್ಟ. ಆವಾಗ ನಮಗೆ ಇನ್ನೂ ಖುಷಿಯಾಯಿತು. ಸುಬ್ಬನಿಗೆ ಒಂದಷ್ಟು ವೆರೈಟಿ ವೆರೈಟಿ ಫುಡ್ಗಳನ್ನು ತರೋದಕ್ಕೆ ಶುರು ಮಾಡಿದ್ವಿ. ಅದಾಗಲೇ ನಮ್ಮ ಮನೆಯ ಇನ್ನೊಂದು ಬೆಕ್ಕು ಎಲ್ಲೋ ಕಾಣೆಯಾಗಿ ಹೋಗಿತ್ತು. ಸುಬ್ಬನಿಗೆ ಗೆಳೆಯನಂತಿದ್ದ ಆ ಬೆಕ್ಕು ಕಾಣೆಯಾಗಿದ್ದಕ್ಕೆ ತುಂಬಾ ಬೇಜಾರಾಗಿತ್ತು. ಯಾಕೆಂದರೆ ಸುಬ್ಬ ಆತನ ಜೊತೆ ಆಟ ಆಡ್ತಿದ್ದ, ಕುಣಿದಾಡ್ತಿದ್ದ, ಕಷ್ಟ ಸುಖಗಳನ್ನು ಹಂಚಿಕೊಳ್ತಾ ಇದ್ದ. ಆದರೆ ಆತ ಕಾಣೆಯಾಗಿದ್ದು ತುಂಬಾ ಬೇಜಾರಾಗಿತ್ತು. ಒಬ್ಬಂಟಿಯಾಗಿ ಮಲ್ಕೊಳ್ಳೋದು, ಎಲ್ಲಾದರೂ ಹೋಗೋದು, ಏನೋ ಬೇಜಾರು ಮಾಡ್ಕೊಳ್ಳೋದು, ಈ ಥರ ಎಲ್ಲ ಮಾಡ್ಕೊಳ್ತಾ ಇದ್ದ. ಬಟ್ ಕ್ರಮೇಣ ಬರಬರುತ್ತಾ ಅವನು ಆ ಒಂದು ಒಬ್ಬಂಟಿತನಕ್ಕೆ ಅಡ್ಜಸ್ಟ್ ಆಗಿಬಿಟ್ಟ. ಯಾಕೆಂದರೆ ನಮ್ಮಗಳ ಜೊತೆ ಹೊಂದಾಣಿಕೆ ಆಗೋದಕ್ಕೆ ಶುರು ಮಾಡಿದ. ಹೌದು, ಆತ ನಮ್ಮ ಮನೆಯ ಸದಸ್ಯನಾಗಿ ಹೋದ. ಆದರೂ ಸುಬ್ಬನಿಗೆ ಬೇಜಾರಂತೂ ಹೋಗಲೇ ಇಲ್ಲ. ಯಾಕೆಂದರೆ ಆತ ಪಕ್ಕದ ಮನೆಗಳಿಗೂ ಹೋಗಿ ಅಲ್ಲಿರುವ ಬೆಕ್ಕುಗಳನ್ನು ಕರ್ಕೊಂಡು ಬರ್ತಾನೆ. ಹೌದು, ಒಂದೆರಡು ಬೆಕ್ಕುಗಳನ್ನು ಹಾಗೆ ಮಾಡಿದ್ದ. ನಮ್ಮ ಮನೇಲಿ ಆಲ್ರೆಡಿ ಒಬ್ಬ ಬೆಕ್ಕು ಅಂದರೆ ಸುಬ್ಬ ಇದ್ದಾನೆ. ಇನ್ನೇನು ಮಾಡೋದನ್ನ, ನಾವು ಒಂದು ಬೆಕ್ಕನ್ನು ಹಾಗೆ ಬಂದಿರುವ ಬೆಕ್ಕನ್ನು ಪಕ್ಕದ ಮನೆಯವರಿಗೆ ಕೊಟ್ಬಿಟ್ವಿ. ಜೊತೆಗೆ ಇನ್ನೊಂದು ಬೆಕ್ಕನ್ನು ಕರ್ಕೊಂಡು ಬಂದಿದ್ದ, ಅದು ಕೂಡ ಮರಿಬೇಕು, ಅದನ್ನು ಕೂಡ ಇನ್ನೊಂದು ಮನೆಯವರು ತಗೊಂಡು ಹೋದರು. ಹೀಗೆ ಈತನ ಕಥೆಯನ್ನು ಹೇಳಿದ್ರೆ ತುಂಬಾ ಇದೆ. ಈತನದ್ದು ತಂಟೆ ತಕರಾರಿಲ್ಲ, ಗೊಂದಲಗಳಿಲ್ಲ, ಗದ್ದಲಗಳಿಲ್ಲ. ಹೊಟ್ಟೆ ಅಂತೂ ತುಂಬಿದರೆ ಸಾಕು, ಎಲ್ಲ ಆದರೂ ಮೂಲೆಯಲ್ಲಿ ಹೋಗಿ ಮಲ್ಕೊಳ್ತಾನೆ. ಅಂದರೆ ಯಾವುದಾದ್ರೂ ಒಂದು ಬೆಡ್ ಮೇಲೆಯೋ, ಅಥವಾ ಬೆಡ್ಶೀಟ್ ಮೇಲೆಯೋ, ಅಥವಾ ತಲೆದಿಂಬೆಲ್ಲಾದರೂ ಸಿಕ್ಕರೆ ಅಲ್ಲೂ ಮಲ್ಕೊಳ್ತಾನೆ. ಅಂತೂ ಇಂತೂ ಕುಂಭಕರ್ಣ ಅಂತಲೇ ಹೇಳ್ಬೋದು. ಇಡೀ ದಿವಸ ನಿದ್ದೆ ಮಾಡಿಕೊಂಡೇ ಇರ್ತಾನೆ. ಅದರಲ್ಲೂ ಮಳೆ ಅಂತೂ ಬಂದರೆ ಹೇಳೋದೇ ಬೇಡ. ನಿದ್ದೆ ಎಲ್ಲಿಂದ ಬರುತ್ತೋ ಗೊತ್ತಿಲ್ಲ, ಇಡೀ ದಿವಸ ಬೇಕಾದರೂ ನಿದ್ದೆ ಮಾಡಿಕೊಂಡೇ ಇರ್ತಾನೆ. ಈತನದ್ದು ತಂಟೆ ತಕರಾರಿಲ್ಲ, ಗೊಂದಲಗಳಿಲ್ಲ, ಗದ್ದಲಗಳಿಲ್ಲ. ಹೊಟ್ಟೆ ಅಂತೂ ತುಂಬಿದರೆ ಸಾಕು, ಎಲ್ಲ ಆದರೂ ಮೂಲೆಯಲ್ಲಿ ಹೋಗಿ ಮಲ್ಕೊಳ್ತಾನೆ. ಈತನ ಇನ್ನೊಂದು ದೊಡ್ಡ ಗುಣ ಏನಂದರೆ, ಯಾವುದೇ ಫಿಶ್ ಪದಾರ್ಥವಿರಲಿ ಅಥವಾ ಚಿಕನ್ ಸಾರೇ ಆಗಿರಲಿ, ಈತ ಒಂಚೂರು ಮುಟ್ಟಲ್ಲ. ಅವನಿಗೆ ಹಾಕಿದ್ರೇ ಅವನು ತಿನ್ನೋದು, ಅಲ್ಲಿಯವರೆಗೆ ಅವನು ಪಾತ್ರೆಗಳನ್ನು ತಿರುಗಿ ಸಮೇತ ನೋಡಲ್ಲ. ಇದು ಆತನ ದೊಡ್ಡ ಗುಣ. ಇಲ್ಲಿ ನೋಡಿ, ನಿದ್ದೆ ಮಾಡಿರುವ ಸ್ಟೈಲ್ ಕುಂಭಕರ್ಣನ ತಮ್ಮ ಅಂತಲೇ ಹೇಳ್ಬೋದು, ಅಷ್ಟೊಂದು ನಿದ್ದೆ ಮಾಡ್ತಾ ಇದ್ದಾನೆ. ನಮ್ಮನೇಲಿ ಯಾರಾದರೂ ಮಲ್ಕೊಂಡ್ರೆ ಸಾಕು, ಅಲ್ಲೇ ಬಂದು ಪಕ್ಕಕ್ಕೆ ಮಲ್ಕೊಂಡು ಬಿಡ್ತಾನೆ. ಹಾಸಿಗೆ ಮೇಲೆ ಮಲ್ಕೊಂಡಿರುವ ಸುಬ್ಬನಿಗೆ ನಾವೊಂದಷ್ಟು ತರಲೆ ಮಾಡ್ತೀವಿ, ಲೈಟೆಲ್ಲ ಹಾಕ್ತೀವಿ, ಆದರೂ ಕೂಡ ಸುಬ್ಬನಿಗೆ ಎಚ್ಚರಿಕೆನೇ ಆಗಲ್ಲಪ್ಪ. ನೋಡಿ,
ಎಷ್ಟು ಲೈಟ್ ಹಾಕಿದ್ರು, ತಲೆ ಮೇಲೆ ಲೈಟ್ ಹಾಕಿದ್ರು ಅವನಿಗಂತೂ ಎಚ್ಚರ ಆಗಲ್ಲ. ಈ ಸುಬ್ಬನಿಗೆ ಎಲ್ಲಿ ಅಂತಿಲ್ಲ, ಇಲ್ಲಿ ಬೇಕಾದರೂ ಮಲ್ಕೊಳ್ತಾನೆ. ಈಗ ಆ ಬ್ಯಾಗ್ ಇದೆಯಲ್ಲ, ಅದು ನನ್ನ ಹಸ್ಬೆಂಡ್ನ ಲ್ಯಾಪ್ಟಾಪ್ ಬ್ಯಾಗ್. ಅದರ ಮೇಲೆ ಪೇಪರ್ ಇದೆ, ಡೈಲಿ ನಾವು ಪೇಪರ್ ತರಿಸ್ತೀವಿ, ಅದನ್ನು ಓದ್ತೀವಿ. ಅದರ ಮೇಲುಗಡೆ ಮಲ್ಕೊಂಡಿದ್ದಾನೆ ಇವಾಗ. ಅಂದರೆ ಇವಾಗ ನನ್ನ ಮಗನಿಗೆ ರಜೆ, ಮಳೆಗಂತ ರಜೆ ಸಿಕ್ಕಿದೆ. ಯಾವಾಗಲೂ ಬೆಡ್ ಮೇಲೆ ಮಲ್ಕೊಳ್ತಿದ್ದ, ಬಟ್ ಅಲ್ಲಿ ಮಲ್ಕೊಳ್ಳೋಕ್ಕೆ ಬಿಡ್ತಾ ಇಲ್ಲ ಮಗ. ಇಲ್ಲಿ ಕೂಡ ಏನೋ ಒಂದು ಉಪದ್ರ ಮಾಡ್ತಾ ಇದ್ದಾನೆ. ಸುಬ್ಬ ಒಂದು ದಿನ ಮಿಸ್ ಆದರೆ ಸಾಕು, ನಮ್ಮ ಮನೆಯಲ್ಲಿ ಅತ್ತೆ ಮಾವ ಅಂತೂ ತುಂಬಾ ಟೆನ್ಷನ್ಗೆ ಒಳಗಾಗ್ತಾರೆ. ಹೌದು, ಆತ ಒಂದು ದಿನ ಬಂದಿಲ್ಲ ಅಂದರೆ ಆತನದೇ ಸುದ್ದಿ. 12 ಗಂಟೆ ರಾತ್ರಿ ಆದರೂ ಆತನದೇ ಸುದ್ದಿ ಮಾತಾಡ್ತಾರೆ. ಸುಬ್ಬ ಬಂದ ಹೋದ್ನ ಇದರ ಬಗ್ಗೆನೇ ಚಿಂತೆ ಮಾಡಿಕೊಂಡೇ ಇರ್ತಾರೆ. ಸುಬ್ಬನಿಗೆ ಆಟ ಆಡೋದಂದರೆ ಎಲ್ಲಿಲ್ಲದ ಖುಷಿ. ಮಳೆಗಾಲ ಆಗಿರೋದ್ರಿಂದ ಆತನಿಗೆ ಹೊರಗಡೆ ಹೋಗೋಕ್ಕಾಗಲ್ಲ, ಅದಕ್ಕಾಗಿ ತುಂಬಾ ಬೋರ್ ಆಗಿಬಿಟ್ಟಿದೆ. ಇದು ನಿದ್ದೆಯ ಇನ್ನೊಂದು ಭಂಗಿ. ಸುಬ್ಬನಿಗೆ ಏನು ಮಾಡ್ತಿದ್ದಾರೆ ಅಂತ ಗೊತ್ತಾಗ್ತಾನೇ ಇಲ್ಲ. ಆವಾಗಿನಿಂದ ಏನೋ ಮೊಬೈಲ್ ಹಿಡ್ಕೊಂಡು ಏನಪ್ಪ ಮಾಡ್ತಿದ್ದಾರೆ ಅಂತ ಯೋಚನೆ ಮಾಡ್ತಾನೇ ಇದ್ದಾನೆ. ಏನು ಮಾಡೋದು, ಅವನ ಲುಕ್ ನೋಡಿ ಹೆಂಗಿದೆ ಅಂತ. ಏನು ಮಾಡ್ತಿದ್ದಾರೆ ಅಂತ ಒಂದು ಕಡೆಯಲ್ಲಿ ಯೋಚನೆ ಮಾಡ್ತಾ ಇದ್ದಾನೆ, ಏನು ನನ್ನನ್ನು ಓಡಿಸೋಕ್ಕಂತ ಬಂದ್ರ ಹೇಗೆ ಅಂತ. ಬಟ್ ನಮ್ಮ ಮನೆಯಲ್ಲ ಧೈರ್ಯ ಇದೆ, ಆದ್ರೆ ನಮ್ಮ ಮನೇಲಿ ಒಬ್ಬ ಇದ್ದಾನೆ, ಒಬ್ಬ ಪೋರ ಇದ್ದಾನೆ, ಅವನ ಮೇಲೆ ಧೈರ್ಯ ಇಲ್ಲ. ಫ್ರೆಂಡ್ಸ್, ನನ್ನದೊಂದು ಸಣ್ಣ ರಿಕ್ವೆಸ್ಟ್, ನಿಮ್ಮ ಮನೆ ಹತ್ರ ನಾಯಿ ಮರಿಗಳನ್ನು ಅಥವಾ ಬೆಕ್ಕಿನ ಮರಿಗಳನ್ನು ತಂದುಬಿಟ್ರೆ ಅದಕ್ಕೊಂಚೂರು ಅನ್ನ ಹಾಕಿ, ಅದಕ್ಕೆ ಹಸಿದ ಒಂದು ಪ್ರಾಣಿಗಳಿಗೆ ಒಂಚೂರು ಶಕ್ತಿ ಬರುತ್ತೆ. ಹಾಗಾಗಿ ನನ್ನದೊಂದು ಸಣ್ಣ ರಿಕ್ವೆಸ್ಟ್ ಅಷ್ಟೇ. ಈ ಸುಬ್ಬ ನೋಡಿ ಎಷ್ಟೊಂದು ಹ್ಯಾಪಿ ಆಗಿದ್ದಾನೆ, ಎಲ್ಲೋ ಇದ್ದವ ನಮ್ಮ ಮನೆಗೆ ಬಂದು ಸೇರಿದ. ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.